गवर्नमेंट जॉब्स ಚಾನಲ್ನ सब्सक्राइब ಮಾಡಿ ಮತ್ತೆ ಇಲ್ಲಿ ಕಾಣ್ತಿರತಕ್ಕಂತ नोटिफिकेशन ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ नोटिफिकेशन्स ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂತ ಎಲ್ಲ ರೀತಿಯಾದಂತ ಜಾಬ್ ವಿಡಿಯೋಸ್ ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ. BECI ನಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಇದರ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಹೈದರಾಬಾದ್ ತೆಲಂಗಾಣ ಇಲ್ಲಿ ಜಾಬ್ ಲೊಕೇಶನ್ ಇರುತ್ತೆ. ನೀವೇನಾದರೂ ಆಯ್ಕೆ ಆದ್ರೆ ಇಲ್ಲಿ ನಿಮಗೆ ಪೋಸ್ಟ್ ಮಾಡಲಾಗುತ್ತೆ. ಇನ್ನು ಆರ್ಗನೈಸೇಷನ್ ನೇಮ್ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಒಂದು ಸೆಂಟ್ರಲ್ ಗವರ್ನಮೆಂಟ್ ಆರ್ಗನೈಸೇಷನ್ ಆಗಿದ್ದು पोस्ट नेम बंदुबिट्टु फिटर वेल्डर मोटार मेक्यानिक एलेक्ट्रिशियन एंड डीईओ नंबर ऑफ वैकेंसीज 13 इदावे एजुकेशन क्वालिफिकेशन ITI डिप्लोमा डिग्री ऑफिशियल वेबसाइट becil.com एप्लिकेशन मोड बंदुबिट्टु ऑफलाइन ಆಗಿರುತ್ತೆ. पोस्ट डीटेल्स ನೋಡೋಣ. ಎಲೆಕ್ಟ್ರಿಷಿಯನ್ ಗೆ 4 ಜಾಬ್ ಟೈಪ್ ಕಾಂಟ್ರಾಕ್ಟ್ ಬೇಸಿಸ್ ಇನ್ನು ಪೇ ಸ್ಕೇಲ್ ಬಂದುಬಿಟ್ಟು 10972 मोटार मेक्यानिक ಒಂದು ಪೋಸ್ಟ್ ಇದೆ. ಜಾಬ್ ಟೈಪ್ ಬಂದುಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಮೇಲೆ ಹಾಗೆ ಪೇ ಸ್ಕೇಲ್ 10972 ಪ್ರತಿ ತಿಂಗಳು. ಇನ್ನು ಫಿಟರ್ 4 ಪೋಸ್ಟ್ಗಳು ಪೇ ಸ್ಕೇಲ್ 10972 ಪ್ರತಿ ತಿಂಗಳು ಇರುತ್ತೆ. ಇನ್ನು ವೆಲ್ಡರ್ 1 ಪೋಸ್ಟ್ 10972 ಸ್ಯಾಲರಿ. ಡೇಟಾ ಎಂಟ್ರಿ ಆಪರೇಟರ್ 3 ಪೋಸ್ಟ್ಗಳು ಸ್ಯಾಲರಿ ಬಂದ್ಬಿಟ್ಟು 16797 ಪ್ರತಿ ತಿಂಗಳು. ಇನ್ನು ಇದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ ಅನ್ನು ಇಲ್ಲಿ ನೋಡೋಣ. ಎಲೆಕ್ಟ್ರಿಷಿಯನ್ ಗೆ ITI ಎಲೆಕ್ಟ್ರಿಕಲ್, ಮೋಟಾರ್ ಮೆಕ್ಯಾನಿಕ್ ಗೆ ITI ಮೋಟಾರ್ ಡ್ರೈವಿಂಗ್ ಕಮ್ ಮೆಕ್ಯಾನಿಕ್ ಇಂಜಿನಿಯರಿಂಗ್, फिटर ITI फिटर, वेल्डर ITI वेल्डर, डीओ डिप्लोमा अथवा डिग्री इन सिविल इंजीनियरिंग विथ 2 इयर्स ऑफ एक्सपीरियंस ಅಂತ ಹೇಳಿದರೆ ಅದು ಸಿಮಿಲರ್ ಕೆಪಾಸಿಟಿ ಡಿಫರೆಂಟ್ ಅಂತ ಹೇಳಿದ್ದಾರೆ. ಮತ್ತೆ ಏಜ್ ಲಿಮಿಟ್ ಒಂದು BECIL ರೂಲ್ಸ್ ಇದೆ, ಅದರ ಪ್ರಕಾರ ಆ ಒಂದು ಏಜ್ ಲಿಮಿಟ್ ಅನ್ನು ನಾವು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಅದು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದನ್ನ ಆಫೀಷಿಯಲ್ ನೋಟಿಫಿಕೇಶನ್ ಇದೆ, ಅದನ್ನ ತೋರಿಸ್ತೀವಿ. ನೋಡ್ತಾ ಇರಿ. ಇನ್ನು ಅಪ್ಲಿಕೇಶನ್ ಫೀಸ್ ಜನರಲ್ ಅಥವಾ OBC ಅವರಿಗೆ 500 ರೂಪಾಯಿ, SC ST PH ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಅವರಿಗೆ 250 ರೂಪಾಯಿ ಇದೆ. ಇದು ಒಂದು ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಒಂದು ಎಕ್ಸಾಮಿನೇಷನ್ ಫೀ ಇದೆ ಅಲ್ಲ, ಅದನ್ನು ತಾವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ, ಅದರಲ್ಲೂ ಡಿಮ್ಯಾಂಡ್ ಡ್ರಾಫ್ಟ್ ಅಲ್ಲಿ ಏನಂತ ಬರೀಬೇಕಂದ್ರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಪೇಬಲ್ ಅಟ್ ನ್ಯೂ ಡೆಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಬಂದ್ಬಿಟ್ಟು ತಾವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದಪ್ಪ ಅಂತಂದರೆ ನೀವು ಒಂದು ಡ್ಯುಯಲಿ ಫೀಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನಿದೆಯಲ್ಲ, ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸನ್ನು ಹಾಕಿಬಿಟ್ಟು ಒಂದು ಸೀಲ್ಡ್ ಎನ್ವಲಪನ್ನು ತೊಗೊಂಡು ಅದರಲ್ಲಿ ಹಾಕಿ ಅದರಲ್ಲಿ ಈ ಒಂದು ಟೈಟಲನ್ನು ಬರೀಬೇಕು. ಏನಂತಂದರೆ ಆ್ಯಸ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ನೀವು ಒಂದು ಯಾವ ಪೋಸ್ಟಿಗೆ ಹಾಕ್ತಾ ಇದ್ದೀರಾ ಅದಕ್ಕೆ ಹಾಕಿಬಿಟ್ಟು ನೀವು ಒಂದು ಕೊರಿಯರು ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ತಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಡ್ರೆಸ್ಸಿಗೆ ಕಳಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವೇನಾದರೂ ಈ ಒಂದು ನೋಯ್ಡಾ ಲೊಕೇಶನಲ್ಲೇ ಇದ್ದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡ್ರಾಪ್ ಬಾಕ್ಸ್ ಎಂಟ್ರೆನ್ಸ್ ಅಂತ ಹೇಳಿದ್ರಲ್ಲ, ಅಲ್ಲಿ ಡ್ರಾಪ್ ಬಾಕ್ಸ್ ಇರುತ್ತೆ ಆಫೀಸ್ ಹತ್ರ, ಅಲ್ಲಿ ತಾವು ಈ ಒಂದು ಡ್ರಾಪ್ ಬಾಕ್ಸ್ ಅಲ್ಲಿ ಇದನ್ನು ಹೋಗ್ಬಿಟ್ಟು ತಾವೇ ಡ್ರಾಪ್ ಮಾಡಿ ಬರಬಹುದು. ಇನ್ನು ಕೊರಿಯರ್ ಮಾಡ್ತಿರ್ತಕ್ಕಂಥ ಅಡ್ರೆಸ್ BECIL's ಕಾರ್ಪೊರೇಟ್ ಆಫೀಸ್, BECIL ಭವನ್ C56A/17 Section 62, ನೋಯ್ಡಾ 201301, ಫೋನ್ ನಂಬರ್ 01204177850. ಇದರ ಜೊತೆಗೆ ತಾವು ಲಗತ್ತಿಸಬೇಕಾದಂಥ ಡಾಕ್ಯುಮೆಂಟ್ಸು ಇಲ್ಲಿ ನೋಡಿ. ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸು ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಅದರಲ್ಲಿ ಫೋಟೋ ಕಾಪೀಸು, ಒರಿಜಿನಲ್ ಅಲ್ಲ ಫೋಟೋ ಕಾಪೀಸು, ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಒಂದು ಪ್ಯಾನ್ ಕಾರ್ಡ್ ಜೆರಾಕ್ಸು, ಒಂದು ಆಧಾರ್ ಕಾರ್ಡ್, ಇದನ್ನೆಲ್ಲ ಅಲ್ಲಿ ಲಗತ್ತಿಸ್ಬಿಟ್ಟು ನಾವು ಹಾಕಬೇಕಾಗುತ್ತೆ. ಇನ್ನು ನೀವು ಒಂದು ಅಪ್ಲಿಕೇಶನ್ ಫಾರ್ಮನ್ನು 10 August 2020 ಇಲ್ಲಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ ನೋಟಿಫಿಕೇಶನ್ ಆಗಿರೋದು 27 ಜುಲೈ, ಲಾಸ್ಟ್ ಡೇಟ್ ಕೊಟ್ಟಿರೋದು 10 August 2020. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಲಿಂಕು ಅಪ್ಲಿಕೇಶನ್ ಫಾರ್ಮ್ ಅನ್ನ ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನು ನೋಡ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಬಹುದು. ಇಲ್ಲಿದೆ ನೋಡಿ, ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಫೋಟೋ ಬರುತ್ತೆ, ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯಾವ್ದು ಅಪ್ಲಿಕೇಶನ್ ಹಾಕ್ತಿದ್ರ ನಿಮ್ಮ ಹೆಸರು, ತಂದೆಯವ್ರ ಹೆಸರು, ಡೇಟ್ ಆಫ್ ಬರ್ತ್ ನಿಮ್ಮದು, ಹಾಗೆ ಪ್ಯಾನ್ ಕಾರ್ಡು ಮತ್ತೆ ಕೆಟಗರಿ, ಇದೆಲ್ಲ ಕಾಮನ್ ಆಗಿ ಎಲ್ಲ ಒಂದು ಅಪ್ಲಿಕೇಶನ್ ಕೇಳ್ತಾರಲ್ಲ ಅದೇ ರೀತಿಯಾಗಿ ಕೇಳಿದರೆ ಅದೇನೇನು ಕೇಳಿದರೆ ತಾವು ಅದನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಇದ್ರ ಜೊತೆಗೆ ನಾವು ಅವಾಗ ಹೇಳಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ಕಳಿಸ್ಕೊಡಿ. ಇಲ್ಲಿದೆ ನೋಡಿ, ಇದೊಂದು ಒರಿಜಿನಲ್ ನೋಟಿಫಿಕೇಷನ್, ನಾವು ಇಷ್ಟೊತ್ತೇನು ಹೇಳಿದ್ವಿ ಅದರದ್ದೆಲ್ಲ ಈ ನೋಟಿಫಿಕೇಷನ್ನು. ಇನ್ನು ಇದಕ್ಕೆ ಎಜುಕೇಷನ್ ಬಂದುಬಿಟ್ಟು ITI ಇದೊಂದೇ ಪ್ರಿಫರೆನ್ಸ್ ಜಾಸ್ತಿ ಇದೆ, ಅದಾದಮೇಲೆ ಡಿಪ್ಲೊಮಾ ಅಥವಾ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ದಾರೆ. ಇದಿಷ್ಟು ಇಲ್ಲಿರೋದು. ಇನ್ನು ನಿಮಗೆ ಫೀಸ್ ಬಗ್ಗೆ ಹೇಳೋದಾದರೆ ಒಂದು ಜನರಲ್ ಕ್ಯಾಂಡಿಡೇಟು ಅಥವಾ OBC ಕ್ಯಾಂಡಿಡೇಟ್ ಅವರಿಗೆ 500 ರೂಪಾಯಿ ಇದೆ, SC ST PH ಕ್ಯಾಂಡಿಡೇಟ್ ಅವರಿಗೆ 250 ರೂಪಾಯಿ ಇಲ್ಲಿದೆ. ಅದೊಂದು ಅಪ್ಲಿಕೇಶನ್. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ನೀವು ಅವರಿಗೆ ಹೆಲ್ಪ್ ಮಾಡಿದ ಹಾಗೆ ಆಗುತ್ತೆ.